ಎಲ್ಲರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಈ ರೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಅನೇಕ ಫಲಾನುಭವಿಗಳಿಗೆ ಇವತ್ತು ವಿಶೇಷವಾದಂಥ ಸವಲತ್ತುಗಳನ್ನು ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಲ್ಲಿ ಇವತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥ ನಮ್ಮ ನಾಯಕರು ಕಾಮನ್ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿರವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಈ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನನ್ನ ಆತ್ಮೀಯರಾದಂಥ ಕಳಕಪ್ಪ ಬಂಡೀರವರೇ, ಲೋಕೋಪಯೋಗಿ ಸಚಿವರು ಹಿರಿಯರಾದಂಥ ಸಿ ಪಾಟೀಲ್ರೇ, ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದಂಥ ಸಂಕನೂರವರೇ, ರಾಮಣ್ಣವರೇ, ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿ ಮಹೋದಯರೇ, ಜಿಲ್ಲಾಧಿಕಾರಿಗಳೇ, ಸಿ ಒರೇ, ಎಸ್ ಪಿ ಒರೇ, ಸುದ್ದಿ ಮಾಧ್ಯಮದ ಸ್ನೇಹಿತರೆ, ಬಂದಿರತಕ್ಕಂಥ ಎಲ್ಲ ತಾಯಿಂದರೆ, ಬಂಧು ಭಗಿನಿಯರೇ, ನಿಜವಾಗ ಕೂಡ ನನಗೆ ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅನೇಕ ಇಲಾಖೆಗಳಲ್ಲಿ ಅನೇಕ ಸವಲತ್ತುಗಳನ್ನ ಯಾರು ಪಡಿಬೇಕು, ಫಲಾನುಭವಿಗಳನ್ನ ಗುರುತಿಸಿ ಇವತ್ತು ಆ ಕಾರ್ಯಕ್ರಮಗಳನ್ನ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಮಾಡುವಂತ ಒಂದು ಪ್ರಕ್ರಿಯೆಗೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ. ಆ ಕಾರ್ಯಕ್ರಮ ಇವತ್ತು ಬಹಳಷ್ಟು ಪ್ರಸಿದ್ಧ ಕಾರ್ಯಕ್ರಮ ಅನ್ನೋ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಕಳೆದ ವಾರದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕೂಡ ಸುಮಾರು 50,000 ಹೆಚ್ಚು ಫಲಾನುಭವಿಗಳನ್ನು ಸೇರಿಸಿ ಅವರೆಲ್ಲರಿಗೂ ಕೂಡ ಎಲ್ಲ ಇಲಾಖೆಗಳಲ್ಲಿನ ಏನೇನು ಸವಲತ್ತುಗಳನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಇವತ್ತು. ಅದಲ್ಲದೆ ಇವತ್ತು ರೋಣ ಮತ್ತೆ ಗಜೇಂದ್ರಗಡ ನೆರಗಲ್ ಪಟ್ಟಣಗಳಿಗೆ ಮತ್ತು ಮಾರ್ಗ ಮಧ್ಯದ ಹಳ್ಳಿಗಳಿಗೆ ಕೂಡ ಇವತ್ತು ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನೋದು ನಮ್ಮ ರಾಜ್ಯದ ಸಂಕಲ್ಪ. ನನ್ನ ಇಲಾಖೆಯಲ್ಲಿ ನಾನು ಮಂತ್ರಿ ಆದ್ಮೇಲೆ ಭೇಟಿ ಕೊಟ್ಟು ಅದಕ್ಕೆ ವೇಗವನ್ನು ಕೊಟ್ಟು ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಸಭೆಯನ್ನು ಕರೆದು ಇವತ್ತು ಎಲ್ಲ ಗ್ರಾಮಗಳಿಗೆ ಶುದ್ಧ ಕುಡಿಯುವ ನೀರು ಕೊಡಬೇಕು ಅನ್ನೋದು ನಮ್ಮ ಸಂಕಲ್ಪ. ಅದ್ನಲ್ಲಿ ಸುಮಾರು 105 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಈ ಕಾಮಗಾರಿಗಳನ್ನ ಬಹಳ ದಿನಗಳಿಂದ ನೆಲೆಗೊಂಡು ಬಿದ್ದಿತ್ತು ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದ ಇವತ್ತು ಈ ಭಾಗಕ್ಕೆ ಶುದ್ಧ ಕುಡಿಯುವ ನೀರನ್ನು ಕೊಡುವಂತಹ ಕೆಲಸವನ್ನು ಕೂಡ ಇವತ್ತು ನಮ್ಮ ಸರ್ಕಾರ ಮಾಡಿದೆ. ಇವತ್ತು ಕೆಲವರು ಹೇಳ್ತಾ ಇದ್ದಾರೆ, ಈಗ ಬಂದ ಸಂದರ್ಭದಲ್ಲಿ ನಮ್ಮ ಶಾಸಕರು ಹೇಳ್ತಾ ಇದ್ರು ಕುಡಿಯೋ ನೀರು ಕೊಡೋಕ್ಕೂ ಅಡ್ಡ ಮಾಡ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ರು. ಇವತ್ತು ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅಮೃತ ಯೋಜನೆ ಅಡಿಯಲ್ಲಿ ಕೂಡ ಸುಮಾರು 9,000 ಕೋಟಿ ರೂಪಾಯಿಗಳನ್ನು ಕೊಟ್ಟು ಈ ರಾಜ್ಯದಲ್ಲಿ ದಾಹ ಮುಕ್ತ ಕರ್ನಾಟಕ ಆಗಬೇಕು ಅನ್ನೋದು ನಮ್ಮ ಸಂಕಲ್ಪ. ಆ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮಗಳನ್ನು ರೂಪಿಸಿ ಎಲ್ಲಾ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿಗಳು, ಮಹಾನಗರಗಳು ಎಲ್ಲೆಲ್ಲಿ ನೀರಿನ ಹಾಹಾಕಾರ ಇದೆ ಇದಕ್ಕೆ ಯಾರು ತಾಯಿಯಂದ್ರಿಗೆ ಶುದ್ಧ ಕುಡಿಯುವ ನೀರನ್ನು ಒದಗಿಸುವಂತ ಕೆಲಸವನ್ನು ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡೋದಿದ್ದಾರೆ, ಮಾನ್ಯ ಸಿ ಪಾಟೀಲ್ ಕೂಡ ಹೇಳಿದರೆ ಇಲ್ಲಿ ನಾವು ಯಾರಿಗೂ ಹೆದರುವಂತ ಪ್ರಶ್ನೆ ಇಲ್ಲ. ನಾನು ಈ ಕ್ಷೇತ್ರದ ನನ್ನ ಸಮಾಜದ ಬಂಧುಗಳಲ್ಲಿ ನಾನು ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಮುಂದಿನ ಏನು 23ರ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ಇವತ್ತು ನನಗೂ ಕೂಡ ಸಚಿವರಾಗಿ ಇಡೀ ರಾಜ್ಯ ಸುತ್ತುವಂತಹ ಜವಾಬ್ದಾರಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಕೊಟ್ಟು ನಾನು ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದೇನೆ, ಇಲಾಖೆಗೆ ಕಾರ್ಯಕಲ್ಪವನ್ನು ಕೊಡುವಂತಹ ಕೆಲಸವನ್ನು ಇವತ್ತು ನಾನು ಮಾಡಿದ್ದೇನೆ. ಹಾಗಾಗಿ ಹೋದ ಕಡೆ ನನ್ನ ಸಮಾಜದ ಬಂಧುಗಳು ಕೂಡ ಇವತ್ತು ಗುರುತಿಸಿ ಅವರಿಗೆ ನಾನು ಕೂಡ ಸಹಕಾರವನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಇರತಕ್ಕಂತಹ ಎಲ್ಲ ಸಮಾಜದ ಬಂಧುಗಳು ಪಕ್ಷಕ್ಕೆ ಹೆಚ್ಚು ಒತ್ತು ಕೊಡುವಂತಹ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬಹಳ ಸಂತೋಷದಲ್ಲಿ ಬಂದು ಇವತ್ತು ಶುದ್ಧ ಕುಡಿಯುವ ನೀರು ಕೊಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಎಲ್ಲೋ ಕಡೆ ಇಷ್ಟು ದಿವಸಗಳ ಕಾಲ ಬೋರ್ವೆಲ್ ನೀರಿನಿಂದ ಇವತ್ತು ಜನ ನೀರು ಕುಡಿತಾ ಇದ್ರು, ಫ್ಲೋರೈಡ್ ವಾಟರ್ ಅನ್ನ ಕುಡಿತಾ ಇದ್ರು, ಇವತ್ತು ಶುದ್ಧ ಕುಡಿ ನೀರನ್ನ ಒದಗಿಸುವಂತ ಕೆಲಸ ಆಗಿರ್ತಕ್ಕಂಥದ್ದು ನಿಜವಾಗೂ ಬಹಳ ಸಂತೋಷ ಸಂಗತಿ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ, ಎಲ್ಲ ಪಕ್ಷದ ಮುಖಂಡರಿಗೆ ಎಲ್ರಿಗೂ ಕೂಡ ನಾನು ಮತ್ತೊಮ್ಮೆ ನನ್ನ ನಮಸ್ಕಾರ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.